ಆಳ ಅಗಲವನ್ನ ತಿಳಿದಿರೋರೆ ಮಾತನಾಡಿದ್ರೆ ಅತ್ಯುತ್ತಮ ಅಂತ ಹೇಳಿ ಹಾಗಾಗಿ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ನಮ್ಮ ಬರ್ತ್ಡೇ ಬಾಯ್ ಚಂದನ್ ಶೆಟ್ಟಿ ಅವರನ್ನ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹೇಗಿದ್ದೀರಾ ಚಂದನ್ ಅವರೇ? ಚೆನ್ನಾಗಿದ್ದೀನಿ ಸಮೀರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಹಾರ್ಲಿ ಕಂಗ್ರಾಚ್ಯುಲೇಷನ್ಸ್. ವಿಘ್ನ ನಿವಾರಕ ಗಣೇಶನೊಂದಿಗೆ ನಿಮ್ಮ ನಾದಯೋಗಿ ಪ್ರಾರಂಭ ಆಗ್ತಾ ಇದೆ, ಏನ್ ಹೇಳ್ತೀರಾ, ಹೇಗನ್ನಿಸ್ತಾ ಇದೆ? ಮೊದಲಿಗೆ ಇಲ್ಲಿ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಇವತ್ತು ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಗೋವಿಂದರಾಜ್ ಸರ್ ಆಗಿರ್ಬೋದು, ನಮ್ಮ ಸಂಜಯ್ ಗೌಡರ್ ಆಗಿರ್ಬೋದು, ಎಲ್ಲ ನಮ್ಮ ಪಿ ಆರ್ ವೆಂಕಟೇಶ್ ಸರ್ ಆಗಿರ್ಬೋದು, ನಮ್ಮ ಮಾಧ್ಯಮ ಮಿತ್ರ ವೃಂದದವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇನ್ನೊಂದು ಸಿನಿಮಾ ತಂಡದವರು ಕೂಡ ಬಂದಿದ್ದಾರೆ ಇಲ್ಲಿ. ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ತಂಡದವ್ರು ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಇನ್ನು ಸಾಂಗ್ ಲಾಂಚ್ ಆಗಿದೆ ಅವ್ರದ್ದು ಕೂಡ, ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಿತ್ರಕ್ಕೆ. ಅಂಡ್ ಈಗ ನೀವು ನೋಡಿದಂತ ಹಾಡು ಗಂಗ್ ಗಣಪತಿ, ಚಿಕ್ಕ ಒಂದು ಬ್ರೀಫ್ ಹೇಳೋದಾಯ್ತು ಅಂದ್ರೆ, ಇದೇ 8 ವರ್ಷದ ಹಿಂದೆ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಚಂದನ್ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊಂಡು, ಅವತ್ತು ನನ್ನ ಚಾನೆಲ್ ಅಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ರು. ಆ ಹಾಡ್ ಬಿಡ್ಬೇಕಾದ್ರೆ ಫಸ್ಟ್ ಹಾಡ್ ನಾನು ಬಿಟ್ಟಿದ್ದು 2015 ಸೆಪ್ಟೆಂಬರ್ 17, ಸೇಮ್ ದಿನ ನನ್ನ ಮೊದಲನೇ ಹಾಡು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಮಾಡಿದ್ದು. ಅವತ್ತು 0 ಸಬ್ಸ್ಕ್ರೈಬರ್ಸ್ ಅಲ್ಲಿ ನನ್ನ ಮೊದಲನೇ ಹಾಡ್ ರಿಲೀಸ್ ಮಾಡಿದೆ ನನ್ನ ಹುಟ್ಟಿದಬ್ಬ ದಿನ. ಅವತ್ತು ನನ್ನ ಹುಟ್ಟಿದಬ್ಬ ದಿನನೇ ಗಣೇಶ ಹಬ್ಬ ಬಂದಿತ್ತು. ಈ ಸಲ ನೆಕ್ಸ್ಟ್ ದಿನ ಬಂದಿದೆ. ಈ ಸಲ ನಾನು ಹೊಸ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿ ಹೊಸ ಯೂಟ್ಯೂಬ್ ಚಾನೆಲ್ ನೊಂದಿಗೆ ನಿಮ್ಮ ಕರ್ನಾಟಕ ಜನರ ಮುಂದೆ ಬರ್ತಾ ಇದ್ದೀನಿ. ಹೇಳ್ಬೇಕು ಅಂತ ಹೇಳಿದ್ರೆ ಎಂಟೈರ್ ವರ್ಲ್ಡ್ ಮುಂದೆ ಬರ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಈ ಸಲ ಚೂಸ್ ಮಾಡಿರುವಂತ ಜಾನರ್ ಬಂದು ಆ ರೀತಿ ಇದೆ. ನಮ್ಮ ಋಷಿ ಮುನಿಗಳು ಪುರಾತನ, ಇನ್ನೂ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಸನಾತನ ಧರ್ಮದಲ್ಲಿ ನಮ್ಮ ಋಷಿಮುನಿಗಳು ಬರೆದಿಟ್ಟಂತಹ ಸಂಸ್ಕೃತ ಶ್ಲೋಕಗಳೇನಿದೆ ಅದು ಈಗಿನ ಜನರೇಷನ್ ಮಕ್ಕಳು ಏನಿದ್ದಾರೆ ಅವ್ರು ಅದರಿಂದ ಒಂದ್ಸ ಎಲ್ಲೋ ಒಂದ್ ಕಡೆ ದೂರ ಉಳಿತಾ ಇದ್ದಾರೆ, ಅದರಿಂದ ಅವರಿಂದ ಅದು ಸ್ವಲ್ಪ ದೂರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಶ್ಚಾತ್ಯ ಫಾರಿನ್ ಕಲ್ಚರ್ಗೆ ನಮ್ಮ ಯೂತ್ಸ್ ತುಂಬಾ ಮಾರು ಹೋಗ್ತಾ ಇದ್ದಾರೆ, ತುಂಬಾ ಫಾಲೋ ಮಾಡ್ತಾ ಇದ್ದಾರೆ ಫಾರಿನ್ ಕಲ್ಚರ್ನ. ಅದೇ ನೀವು ಯೋಚನೆ ಮಾಡಿದ್ರೆ ತುಂಬಾ ಜನ ಫಾರಿನರ್ಸ್ ಇಂಡಿಯಾಗ್ ಬಂದು ನಮ್ಮ ಸಂಸ್ಕೃತ ಶ್ಲೋಕನ ಕಲ್ತ್ಕೊಂಡು ಇಂಡಿಯನ್ ಕಲ್ಚರ್ನ ಅವ್ರು ಬೆಳೆಸ್ಕೊಳ್ತಾ ಇದಾರೆ. ನಾವೆಲ್ಲೋ ಒಂದ್ ಕಡೆ ಅದನ್ನ ಮರಿತಾ ಇದೀವಿ ಅನ್ನೋ ಒಂದು ಉದ್ದೇಶ ನನ್ನಲ್ಲಿ ಮೂಡ್ತು. ಸೊ ಅವಾಗ ನಾನು ಯೋಚನೆ ಮಾಡಿದ್ದು ನಮ್ಮ ಯೂತ್ಸಿಗೆ ಸಂಸ್ಕೃತ ಶ್ಲೋಕದಲ್ಲಿರುವಂತ ಪವರ್ ಏನಿದೆ ಆ ಪವರ್ನ ಯೂತ್ಫುಲ್ ಆಗಿ ಯೂತ್ಸಿಗೆ ಅದನ್ನ ಮನ ಮುಟ್ಟುವಂತೆ ನನ್ನ ಸ್ಟೈಲ್ ಆಫ್ ಮ್ಯೂಸಿಕ್ನ ಮಿಕ್ಸ್ ಮಾಡಿ ಸಂಸ್ಕೃತ ಶ್ಲೋಕಕ್ಕೆ ನನ್ನ ಸ್ಟೈಲ್ ಆಫ್ ಬೀಟ್ಸ್ನ ಮಿಕ್ಸ್ ಮಾಡಿ ಈ ಒಂದು ಹೊಸ ಪ್ರಯತ್ನಕ್ಕೆ ಕಾಲಿಡ್ತಾ ಇದ್ದೀನಿ. ಅದರ ಮೊದಲನೇ ಹಾಡು ಬಂದು ಗಂಗಣಪತಿ ಅಂತ. ಇವಾಗ ನೀವೆಲ್ಲ ನೋಡಿದ್ದು ಗಣೇಶನ ಹಾಡಿನೊಂದಿಗೆ ನಾನು ನನ್ನ ಮೊದಲನೆಯ ಹೆಜ್ಜೆನ ಇಡ್ತಾ ಇದ್ದೀನಿ. ಗಣೇಶ ವಿಘ್ನ ನಿವಾರಕ, ನಾವು ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಗಣೇಶನಿಗೆ ಪೂಜೆ ಮಾಡಿದ್ರೆ ನಾವೆಲ್ಲ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನು ಕೂಡ ಗಣೇಶನ ಹಾಡಿಂದಾನೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸಪೋರ್ಟ್ ಮಾಡಿದಂತಹ ನನ್ನ ತಮ್ಮ ಪುನೀತ್ ರಾಜ್ ಶೆಟ್ಟಿ ಅವ್ರಿಗೂ ತುಂಬಾ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟು ಫಾಸ್ಟ್ ಆಗಿ ಬೆಳೀತಾ ಇದೆ ಅಂತ. ಇವಾಗಿನ ಟೆಕ್ನಾಲಜಿಗೆ ನಾವು ಹೊಂದ್ಕೊಂಡು ನಾವು ಹೋಗ್ಬೇಕು. ಸೊ ಅದೇ ರೀತಿಯಾಗಿ ಈಗಿನ ಯೂತ್ ಏನ್ ಇಷ್ಟಪಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ಗಳು ಬರ್ತದೆ ಅದನ್ನ ಇಷ್ಟಪಡ್ತಾರೆ. ಸೊ ನಾನು ಕೂಡ ಗಣೇಶನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಬೇಕು ಅಂತ ಕೇಳಿದಾಗ ಪುನೀತ್ ಅವರು ಅದನ್ನ ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನ್ ಹೇಳ್ಬೋದು ನನಗೆ ಗಣೇಶ ಹಿಂಗಿರ್ಬೇಕು ಅಂತ ಒಬ್ಬ ಮನುಷ್ಯನ್ ಹೇಳಿದ್ರೆ ಅವನ ಅರ್ಥ ಮಾಡ್ಕೊಂಡು ಚಿತ್ರ ಬಿಡಿಸ್ತಾನೆ. ಬಟ್ ಒಬ್ಬ ಒಂದು ಕಂಪ್ಯೂಟರ್ಗೆ ನನಗೆ ಗಣೇಶನ್ ಚಿತ್ರ ಈ ತರ ಬೇಕು ಅಂತ ಯಾವ ತರ ಹೇಳ್ಬೇಕು? ಒಂದು ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು ಗಣೇಶ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸುವಂತ ಒಂದು ವಿಧಾನ ಏನಿದೆ ಅದು ತುಂಬಾ ಕಷ್ಟಕರ ವಿಧಾನ. ಅದನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಪುನೀತ್ ಅವರು. ತುಂಬಾ ತಲೆ ಕೆಡಿಸ್ಕೊಂಡು ಆಲ್ಮೋಸ್ಟ್ ಒಂದು 3-4 ದಿವಸ ನಿದ್ದೆ ಮಾಡಿದ್ದಾರೆ.
ಹಗಲು ರಾತ್ರಿ ಆ ವಿಡಿಯೋನ ಔಟ್ಪುಟ್ ತೆಗಿಲಿಕ್ಕೆ ತುಂಬಾ ಕಷ್ಟಪಟ್ಟು ಒಂದು ವಿಡಿಯೋ ಔಟ್ಪುಟ್ನ ತೆಗೆದಿದ್ದಾರೆ. ಆ್ಯಂಡ್ ಮತ್ತೊಂದು ವಿಶೇಷ, ಇವತ್ತು ನಾನು ಹುಟ್ಟಿದ ನೀವು ನನಗೆ ವಿಶ್ ಮಾಡಿದ್ರಿ. ನಾನು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ. ಅವರು ಕೂಡ ನರೇಂದ್ರ ಮೋದಿ ಅವರು ನಮ್ಮ ಒಂದು ಧರ್ಮನ ಕಾಪಾಡಲಿಕ್ಕೆ ಸಾಕಷ್ಟು ಪಣ ತೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಮಹಾಭಾರತದ ಒಂದು ಶ್ಲೋಕನ ನೆನೆಸ್ಕೊಳಕ್ ಇಷ್ಟಪಡ್ತೀನಿ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ನೀನು ಧರ್ಮನ ಕಾಪಾಡು, ಧರ್ಮ ನಿನ್ನ ಕಾಪಾಡುತ್ತೆ ಅಂತ. ಸೊ ನಾವು ನಮ್ಮ ಧರ್ಮನ ಕಾಪಾಡಲಿಕ್ಕೆ ನನ್ನ ಒಂದು ಅಳಿಲು ಸೇವೆ ಇದು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸಾಕಷ್ಟು ವಿಚಾರಗಳು ಓಡಾಡ್ತಿದೆ ನಮ್ಮ ಭಾರತದಲ್ಲಿ. ಸನಾತನ ಧರ್ಮದ ವಿರುದ್ಧವಾಗಿ ಕೆಲವರು ಮಾತಾಡ್ತಾರೆ, ಅದನ್ನ ನಾಶ ಆಗ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಒಂದ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ನಮ್ಗೆ ಯಾವುದೇ ದೇವಸ್ಥಾನಗಳಲ್ಲಾಗ್ಲಿ ಏನೇ ಆಗ್ಲಿ, ನಾವು ಯಾರು ನಮ್ಗೆ ಅದನ್ನ ಅಂದ್ರೆ ಬೇರೆ ಬೇರೆ ಧರ್ಮದವ್ರನ್ನ ನಾಶ ಮಾಡ್ಬೇಕು ಅನ್ನೋ ಒಂದು, ಇವತ್ತವರೆಗೂ ನಾನು ಹುಟ್ಟದಾಗಿಂದನು ಎಲ್ಲೂ ಯಾವ ದೇವಸ್ಥಾನದಲ್ಲೂ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಬೇರೆ ಧರ್ಮನ ನಾಶ ಮಾಡ್ಬೇಕು ನೀವು ಅಂತ. ಯಾವ ಧರ್ಮ ನಾಶ ಮಾಡ್ಬೇಕು ಅಂತ ನಮ್ಮ ಧರ್ಮದಲ್ಲಿ ಆ ತರ ಬೋಧನೆ ಅಂತೂ ನಮ್ಗೆ ಇವತ್ತವರೆಗೂ ಯಾರು ಮಾಡಿಲ್ಲ, ಆ ತರ ನಮ್ ಕಿವಿ ಬಿದ್ದಿಲ್ಲ. ನಮ್ಗೇನಂತ ಹೇಳಿದ್ರೆ ನಾವು ನಮ್ಮ ಒಂದು ಧರ್ಮ ಏನಿದೆ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಪೂಜೆ ಪುನಸ್ಕಾರ ಇದನ್ನೆಲ್ಲ ನಾವು ಖಂಡಿತವಾಗ್ಲೂ ತುಂಬಾ ನಂಬ್ತೀವಿ, ನಾನಂತೂ ನಂಬ್ತೀನಿ. ಯಾಕಂತ ಹೇಳಿದ್ರೆ ಇದು ನೂರಿನೂರು ವರ್ಷದ ಹಿಂದೆ ಬಂದಿರುವಂತ ಇತಿಹಾಸ ಅಲ್ಲ, ಇದು ಸಾವಿರಾರು ವರ್ಷ, ಮೇ ಬಿ 25,000 ವರ್ಷಕ್ಕಿಂತಲೂ ಹೆಚ್ಚಿನ ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತಹ ಧರ್ಮ, ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಅಂತ ನಾನ್ ನಂಬಿದ್ದೀನಿ. ಅದಕ್ಕೋಸ್ಕರ ನನ್ನ ಒಂದು ಅಳಿಲು ಸೇವೆ ನಾದಯೋಗಿ, ನಾದಯೋಗಿ ಯೂಟ್ಯೂಬ್ ಚಾನಲ್ ನಾನು ಮೇನ್ಲಿ ಡಿವೋಷನಲ್ ಅಂತಾನೆ ನಾನು ಡೆಡಿಕೇಟ್ ಮಾಡಿದ್ದೀನಿ. ಸಂಸ್ಕೃತ ಶ್ಲೋಕದಲ್ಲಿರುವಂತಹ ಪವರ್ನ ಮಾಡರ್ನ್ ಬೀಟ್ಸ್ ನಮ್ಮ ಯೂತ್ಸ್ಗೆ ಇಷ್ಟ ಆಗೋಂಗೆ ಬೀಟ್ಸ್ನ ಹಾಕಿ ಅವರಿಗೆ ಪ್ರೆಸೆಂಟ್ ಮಾಡಬೇಕು, ಅವರು ಅದನ್ನ ಕೇಳಿ ಅದರ ಪವರ್ನ ಅವರು ಪಡ್ಕೋಬೇಕು ಅಂತ ನನ್ನ ಒಂದು ಮಹದಾಶಯ. ಅದಕ್ಕೆ ಸಪೋರ್ಟ್ ಮಾಡಕ್ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೆ ಎಲ್ಲ ಪ್ರೆಸ್ ಅವ್ರಿಗೂ ಹಾಗೆ ಎಲ್ಲ ಅತಿಥಿಗಳಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವರಿಗೆ ಪ್ರಶ್ನೆಗಳಂತೆ ಖಂಡಿತವಾಗಿ ಕೇಳಬಹುದು, ಹಾದಿಗೆ ಸಂಬಂಧಪಟ್ಟ ಸರ್ ಇದರಲ್ಲಿ ಕಂಪ್ಲೀಟ್ ಆಗಿ ಸಾನ್ಸ್ಕ್ರಿಟ್ ಶ್ಲೋಕಸೇ ಇರುತ್ತೆ, ಸಂಸ್ಕೃತ ಮಾತ್ರ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಂಸ್ಕೃತ ಭಾಷೆ ಇಂಗ್ಲೆಂಡ್ ಅಲ್ಲಿ ಆಗಿರ್ಬೋದು, US ಅಲ್ಲಿ ಆಗಿರ್ಬೋದು, ಅದಕ್ಕೆ ತುಂಬಾ ವ್ಯಾಲ್ಯೂ ಇವಾಗ ಬರ್ತಾ ಇದೆ. ನಿಮ್ಗೆ ಇಂಗ್ಲೆಂಡ್ ಅಲ್ಲಿ ಒಂದು ಯೂನಿವರ್ಸಿಟಿಲಿ ಸಂಸ್ಕೃತನ ಫಸ್ಟ್ ಲ್ಯಾಂಗ್ವೇಜ್ ಮಾಡಿದ್ದಾರೆ, ಬಿಕಾಸ್ ಅದು ಅಷ್ಟು ಪುರಾತನ ಸನಾತನ ಭಾಷೆ ಆಗಿರೋದ್ರಿಂದ ಅದರಲ್ಲಿ ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ. ಅದಕ್ಕಿಂತನೂ ಹಳೆ ಅದು, ಅದೇ ಪುರಾತನ ಅಂತ ಹೇಳಿದ್ರೆ ಅದಕ್ಕೊಂದು ಅದೇ ಪುರಾತನ ಅಂತ ಹೇಳಿದ್ರೆ ನನಗೆ ಒಂದು ಲೆಕ್ಕಾಚಾರ ಇದೆ ಅದರಲ್ಲಿ ಇಷ್ಟೇ ಇಸ್ವಿ ಅಂತ. ಇಲ್ಲ ಸನಾತನಕ್ಕೆ ಸೇರಿದ್ದು ಅಂತಲ್ಲ, ಆಗಿನ ಕಾಲದಿಂದ ನೀವು ಮಹಾಭಾರತ ನಿಮ್ಗೆ ರಾಮಾಯಣ ಮಹಾಭಾರತ ಅದಲ್ಲಿರೋದೆಲ್ಲ ಸಂಸ್ಕೃತನೇ. ಸೊ ಆ ಒಂದು ಗ್ರಂಥಗಳು ಯಾವಾಗ ಹುಟ್ಕೊಂಡಿದೆ ಅವಾಗಿಂದನೂ ಸಂಸ್ಕೃತ ಅನ್ನೋದೊಂದು ಆ ಒಂದು ಬಳುವಳಿ ಹಂಗೆ ಬೆಳ್ಕೊಂಡು ಬಂದಿದೆ. ಯಾಕಂತ ಹೇಳಿದ್ರೆ ಇವಾಗ ಯಾವುದೇ ಒಂದು ವಿಚಾರ ಇಷ್ಟು ವರ್ಷಗಳ ಕಾಲ ಅದು ಉಳಿದಿದೆ, ಅದು ಇನ್ನೂ ಉಳ್ಕೊಂಡಿದೆ ಎಲ್ಲರ ಮನಸ್ಸಲ್ಲೂ, ಅದಿದೆ, ಅದನ್ನ ಅದಕ್ಕೆ ಭಕ್ತಿಪೂರ್ವಕವಾಗಿ ಜನರು ಅದನ್ನ ಬೇಡ್ಕೊಳ್ತಾರೆ, ದೇವರ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಪವರ್ ಇರೋದಕ್ಕೋಸ್ಕರ ಮಾತ್ರ ಅದನ್ನ ಜನ ಅದರಿಂದ ಹೋಗ್ತಾರೆ.